ಸರ್ಸ್ ನೋಡಿ ಇದು 2017 ಕ್ವೆಶ್ಚನ್ ಪೇಪರ್ 14 ಮಾರ್ಕ್ಸ್ ಕ್ವೆಶ್ಚನ್ ಕೇರ್ಫುಲ್ ಆಗಿ ಓದಿ ಓಕೆನಾ ಹಾಗೆ ಒಂದು ಬುಕ್ ಅಲ್ಲಿ ಬರ್ಕೋತಾ ಇರಿ ಸೋ ದಟ್ ನಾನು ಬೋರ್ಡ್ ಮೇಲೆ ಮಾಡಬೇಕಾದ್ರೆ ನಿಮಗೆಲ್ರಿಗೂ ಯೂಸ್ ಆಗುತ್ತೆ ಮತ್ತೆ ಈಸಿಯಾಗಿ ಕಲಿಬಹುದು ಕೂಡ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇದೆ ಹಂಗಂತ ಹೇಳಿ ಏನು ಕನ್ಫ್ಯೂಸ್ ಆಗುವಂಥ ಪಾಯಿಂಟ್ಸ್ ಏನೂ ಇಲ್ಲ ಈಸಿಯಾಗೇ ಇದೆ 14 ಮಾರ್ಕ್ಸ್ಗೆ ಒಳ್ಳೆ ಕಾನ್ಸೆಪ್ಟ್ ಚೆನ್ನಾಗಿ ಕಲಿಬಹುದು ಓಕೆನಾ ಸರ್ ಇಲ್ಲಿ ಫಸ್ಟ್ ಕ್ವಶನ್ ಅನ್ನು ಓದಿದ್ರೆ ಇದು 2017 14 ಮಾರ್ಕ್ಸ್ ದ ಫಾಲೋಯಿಂಗ್ ಇಸ್ ಅ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸಸ್ ಕಾಶ್ಮೀರಿ ಕಾಶ್ಮೀರ್ ಟ್ರೇಡರ್ಸ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಕವರ್ಡ್ ಅಂಡರ್ 184 ಫಾರ್ ದ ಇಯರ್ ಎಂಡಿಂಗ್ 31st March 2016 ಅಂತ ಹೇಳ್ತಾ ಇದ್ದೇನೆ ಅದನ್ನ ನೀವು 19 ಅಂತ ಮಾಡ್ಕೊಳ್ಳಿ ಸಿ ಅಂಡರ್ ಸೆಕ್ಷನ್ 184 ಅಂತ ಹೇಳಿದ್ರೆ ಎಲ್ಲ ಪ್ರಾವಿಷನ್ಸ್ ಇರುತ್ತೆ ಪಾರ್ಟ್ನರ್ಶಿಪ್ ಡೀಲ್ ಇರುತ್ತೆ ಪಾರ್ಟ್ನರ್ಶಿಪ್ ಡೀಲ್ ರೈಟಿಂಗ್ ಅಲ್ಲೇ ಇರುತ್ತೆ ಎಲ್ಲಾ ಪಾರ್ಟ್ನರ್ಸ್ ಅಗ್ರಿ ಆಗಿರ್ತಾರೆ ಓಕೆನಾ ಸೊ ಎಲ್ಲ ರೂಲ್ಸ್ ಪ್ರಕಾರ ಆಗಿರುತ್ತೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಕೂಡ ಕೊಡಬಹುದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ವರೆಗೂ ಕೊಡಬಹುದು ಎಲ್ಲ ಅಲೋವಬಲ್ ಆಗಿರುತ್ತೆ ಅಂದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲೋ ಆಗಿರುತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲೋ ಆಗಿರುತ್ತೆ ಆದ್ರೆ ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ವರೆಗೂ ಆಗಿರುತ್ತೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಸ್ಟ್ಯಾಚುಟರಿ ಲಿಮಿಟ್ 40B ವರೆಗೂ ಏನಿರುತ್ತೆ ಅದು ಅಲೋ ಆಗಿರುತ್ತೆ ಸರಿ ಸಪೋಸ್ 184 ಅಲ್ಲಿ ಆಗಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ರೆಮ್ಯುನರೇಷನ್ ನಾವು ತಗೊಳ್ಳೋದೇ ಇಲ್ಲ ಎಲ್ಲಿ ತಗೊಳ್ಳೋದಿಲ್ಲ ಅಂದ್ರೆ ಅಲೋವಬಲ್ ರೆಮ್ಯುನರೇಷನ್ ಕೊಡೋದಿಲ್ಲ ಟೋಟಲ್ ಬುಕ್ ಪ್ರಾಫಿಟ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ ಓಕೆನಾ ಓಕೆ ಈಗ ಕ್ವಶನ್ ಕ್ವಿಕ್ ಆಗಿ ಓದಿದ್ರೆ ಸ್ಯಾಲರಿ 7,80,000 ಬ್ಯಾಡ್ ಡೆಟ್ಸ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಫ್ರೈಟ್ ಗ್ರಾಸ್ ಪ್ರಾಫಿಟ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡೊನೇಷನ್ ಟು ಬ್ಲಡ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಜನರಲ್ ಆಫೀಸ್ ಎಕ್ಸ್ಪೆನ್ಸಸ್ ಪಾರ್ಟ್ನರ್ ಸ್ಯಾಲರಿ ಶಾನ್ ವೆಂಕಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಶಾನ್ ಅಟ್ 14% ಪರ್ ಆನಮ್ ವೆಂಕಟ್ ಅಟ್ 16% ಪರ್ ಆನಮ್ ನೆಟ್ ಪ್ರಾಫಿಟ್ ಟೋಟಲ್ ಈಸ್ 16,38,000 ಅಡಿಷನಲ್ ಇನ್ಫಾರ್ಮೇಶನ್ ಸ್ಯಾಲರೀಸ್ ಅಂಡ್ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಟು ಪಾರ್ಟ್ನರ್ಸ್ ಹ್ಯಾವ್ ಬೀನ್ ಪೇಡ್ ಆಸ್ ಪರ್ ಡೀಡ್ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ 184 ಇದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅವೆಲ್ಲ ಪಾರ್ಟ್ನರ್ಶಿಪ್ ಡೀಲ್ ಪ್ರಕಾರನೇ ಇರುತ್ತೆ ಅಂತ ಅರ್ಥ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 90,000 ಪೇ ಟು ಎ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇನ್ ಕ್ಯಾಶ್ ಅಂತ ಹೇಳಿದೆ ಕ್ಯಾಲ್ಕುಲೇಟ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಫರ್ಮ್ ಬಿಸ್ನೆಸ್ ಇನ್ಕಮ್ ಆಫ್ ದ ಪಾರ್ಟ್ನರ್ಸ್ ಅಂತ ಹೇಳಿದೆ ಈಗ ಈ ಕ್ವಶನ್ ನಾವು ಓದಿದ್ವಿ ಫಸ್ಟ್ ನಾವು ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಫರ್ಮ್ ಮಾಡಬೇಕು ಅಂದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ಮಾಡಬೇಕು ಬುಕ್ ಪ್ರಾಫಿಟ್ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಗೆ ಏನ್ ಬೇಕು ನೆಟ್ ಪ್ರಾಫಿಟ್ ಬೇಕು ಎಲ್ಲಿ ಸಿಗುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಿಗುತ್ತೆ ನೋಡಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 16,38,000 ರುಪೀಸ್ ಇದೆ ನಾವು ಪ್ರೊಫಾರ್ಮಾನ ನೋಡಿದೀವಿ ಪ್ರೊಫಾರ್ಮಾನಲ್ಲಿ ಈ ನೆಟ್ ಪ್ರಾಫಿಟ್ ಗೆ ನಾವು 3 ಐಟಮ್ಸ್ ನ ಆಡ್ ಮಾಡ್ತೀವಿ ಯಾವ್ಯಾವ 3 ಐಟಮ್ಸ್ ಅಂದ್ರೆ ಇನ್ಅಡ್ಮಿಸಿಬಲ್ ಐಟಮ್ಸ್ ಇನ್ಅಡ್ಮಿಸಿಬಲ್ ಐಟಮ್ಸ್ ಅಂದ್ರೆ ಏನು ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತ ಯಾವ್ದಾದ್ರೂ ಎಕ್ಸ್ಪೆನ್ಸಸ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಅಂದ್ರೆ ಡೆಬಿಟ್ ಅಲ್ಲಿ ತಗೊಂಡ್ಬಿಟ್ಟಿದೀರಾ ಆಲ್ರೆಡಿ ತಗೊಂಡಿದೀವಿ ಯಾವ್ದೇ ತಗೊಂಡಿದೀವಿ ನೋಡಿ ಡೆಬಿಟ್ ಸೈಡ್ ಅಲ್ಲಿ ನೋಡಿದ್ರೆ ಸ್ಯಾಲರಿ ಟು ಸ್ಟಾಫ್ ಅಂತ ಇದೆ ಸ್ಯಾಲರಿ ಟು ಸ್ಟಾಫ್ ಕೊಡ್ಲೇಬೇಕು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅದನ್ನೇನು ಮಾಡ್ಬೇಕು ಇಲ್ಲಿ ಇನ್ಅಡ್ಮಿಸಿಬಲ್ ಅಂದ್ರೆ ಬಿಸ್ನೆಸ್ ಗೆ ಯಾವ್ದು ಸಂಬಂಧಪಟ್ಟಿಲ್ಲ ಅದನ್ನ ಮಾತ್ರ ನಾವು ತಗೊಳ್ಬೇಕು ಅಂತದನ್ನು ಮಾತ್ರ ನೋಡ್ಬೇಕು ಓಕೆ ಸ್ಯಾಲರಿ ಟು ಸ್ಟಾಫ್ ಬಿಸ್ನೆಸ್ ಆಯ್ತು ಬ್ಯಾಡ್ ಡೆಟ್ಸ್ ಕೂಡ ಬಿಸ್ನೆಸ್ ಯಾಕೆಂದ್ರೆ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಕಸ್ಟಮರ್ಸ್ ಇರ್ತಾರೆ ಕೆಲವರು ಏನೋ ಕೆಟ್ಟವರು ಇರ್ತಾರೆ ದುಡ್ಡು ಕೊಡದಂಗೆ ಓಡೋಗೋರು ಇರ್ತಾರೆ ಅದು ಸರ್ವೇ ಸಾಧಾರಣ ಅದಕ್ಕೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಆದ್ರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇದೆ ಅಂದ್ರೆ ಮುಂದಕ್ಕೆ ಯಾವಾಗ್ಲೂ ಕೊಡದಾಗೆ ಓಡೋಗ್ತಾರೆ ಅನ್ನೋದು ಸೊ ಯಾವಾಗ್ಲೂ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ತಗೊಂಡಿದ್ದೀನಿ ಇನ್ನ ಫ್ರೈಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಡೊನೇಷನ್ ಟು ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಂತ ಇದೆ ನೋಡಿ ಡೊನೇಷನ್ಸ್ ಚಾರಿಟೀಸ್ ಏನಾದ್ರೂ ಕೊಟ್ರೆ ಅದು ಖಂಡಿತ ಇನ್ಅಡ್ಮಿಸಿಬಲ್ ಆಗುತ್ತೆ 60,000 ರುಪೀಸ್ ಅಲ್ಲಿ ಹಾಕಿದ್ದೀವಿ ನೆಕ್ಸ್ಟ್ ಜನರಲ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇದೆ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಎರಡನೇ ಅಡ್ಜಸ್ಟ್ಮೆಂಟ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 90,000 ಪೇ ಟು ಟ್ಯಾಕ್ಸ್ ಕನ್ಸಲ್ಟೆಂಟ್ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ ನೋಡಿ ನೀವು ಏನಾದ್ರೂ ಕೊಟ್ಕೊಳ್ಳಿ ಏನಾದ್ರೂ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿ
ಎಲ್ಲಾ ಚೆಕ್ ರೂಪದಲ್ಲಿ ಕೊಡಿ ಅಂತ ಹೇಳುತ್ತೆ. ಆದ್ರೆ ಇವನೇನ್ ಮಾಡಿದ್ದಾನೆ ಅಂದ್ರೆ ಒಬ್ಬ ಟ್ಯಾಕ್ಸ್ ಕನ್ಸಲ್ಟೆಂಟ್ ಗೆ 90,000 ರೂಪೀಸ್ ನ ಕ್ಯಾಶ್ ರೂಪದಲ್ಲಿ ಕೊಟ್ಬಿಟ್ಟಿದ್ದಾನೆ. ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ 20,000 ರೂಪೀಸ್ ಒಳಗಡೆ ಕ್ಯಾಶ್ ಅಲ್ಲಿ ಕೊಟ್ರೆ ಅದನ್ನ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. 20,000 ರೂಪೀಸ್ ಗಿಂತಲೂ ಜಾಸ್ತಿ ಅಮೌಂಟ್ ಅನ್ನ ನೀವು ಕ್ಯಾಶ್ ರೂಪದಲ್ಲಿ ಪೇಮೆಂಟ್ ಮಾಡಿದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಅಂತ ಮಾಡ್ತೀವಿ. ಇಲ್ಲಿ 90,000 ರೂಪೀಸ್ ನ ಅವನು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಕ್ಯಾಶ್ ರೂಪದಲ್ಲಿ ಕೊಟ್ಟಿರೋದನ್ನ ನಾವು ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಅಲ್ಲಿಗೆ ಟೋಟಲ್ ಇನ್ಅಡ್ಮಿಸಿಬಲ್ ಐಟಮ್ ಎಕ್ಸ್ಪೆನ್ಸಸ್ 1,65,000 ಅದನ್ನ ನೆಟ್ ಪ್ರಾಫಿಟ್ ಗೆ ಆಡ್ ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ನರ್ ಸ್ಯಾಲರಿ. ನಾನು ಹೇಳಿದ್ದೀನಿ ಪಾರ್ಟ್ನರ್ ಸ್ಯಾಲರಿ ಫಸ್ಟ್ ಬುಕ್ ಪ್ರಾಫಿಟ್ ಏನ್ ಮಾಡ್ಬೇಕು, ಸಾರಿ ನೆಟ್ ಪ್ರಾಫಿಟ್ ಏನ್ ಮಾಡ್ಬೇಕು ಆಡ್ ಮಾಡ್ಬೇಕು ಅಂತ ಹೇಳ್ತೀನಿ. ಸ್ಯಾಲರಿ ಆಫ್ ಶಾನ್ ಅಂಡ್ ಸ್ಯಾಲರಿ ಆಫ್ ವೆಂಕಟ್ ಟೋಟಲ್ 9,72,000 ರೂಪೀಸ್ ಆಡ್ ಮಾಡಿದ್ದೀನಿ. ಹಾಗೆ ಇನ್ ಎಕ್ಸೆಸ್ ಆಫ್ 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಇದೆ. ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಕ್ಚುಯಲ್ ಆಗಿ ನಮ್ಗೆ 12% ವರೆಗೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಿದ್ರೆ ಅದನ್ನ ನಾವು ಎಕ್ಸೆಂಪ್ಟ್ ಮಾಡ್ತಾ ಇದ್ವಿ ಅಥವಾ ಡಿಡಕ್ಷನ್ ಅಲ್ಲಿ ಪ್ರಾಫಿಟ್ ಅನ್ನ ಲಾಸ್ಕೊಂಡು ತಗೊಳ್ರಪ್ಪ ಪರವಾಗಿಲ್ಲ ಅಂತ ಹೇಳ್ತಾ ಇದ್ವಿ. ಇಲ್ಲೇನು ತಗೊಳ್ತಾ ಇರಲಿಲ್ಲ. ಆದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಶಾನ್ಗೆ 14% ಕೊಟ್ಟಿದ್ದಾರೆ. ನೋಡಿ ಒಟ್ಟು 84,000 ರೂಪೀಸ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, 14% ಕೊಟ್ಟಿದ್ದಾರೆ. ನಮ್ಗೆ ಎಕ್ಸೆಂಪ್ಷನ್ ಪೋರ್ಷನ್ ಎಷ್ಟಪ್ಪ 12%. ಅಲ್ಲಿಗೆ 14 ಅಲ್ಲಿ 12% ಹೋದ್ರೆ ಎಷ್ಟು ಬರುತ್ತೆ, 2% ಬರುತ್ತೆ. ಆ 2% ಎಷ್ಟ್ ಆಗುತ್ತೆ ಅಂದ್ರೆ 12,000 ರೂಪೀಸ್ ಜಾಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ಆ 12,000 ರೂಪೀಸ್ ನ ಇನ್ಅಡ್ಮಿಸಿಬಲ್ ಐಟಮ್ ನಲ್ಲಿ ತೋರಿಸಿದೀವಿ. ನೆಕ್ಸ್ಟ್ ವೆಂಕಟ್ ಗೆ 96,000 ರೂಪೀಸ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದೀವಿ. ಅವ್ರಿಗೆ 16% ಕೊಟ್ಟಿದೀವಿ. ಅಲ್ಲಿಗೆ 16 ಅಲ್ಲಿ 12 ಹೋದ್ರೆ ಎಷ್ಟ್ ಬರುತ್ತೆ, 4% ಬರುತ್ತೆ. ಅಲ್ಲಿಗೆ ಇವನ್ಗೆ 4% ಜಾಸ್ತಿ ಕೊಟ್ಟಿರೋದ್ರಿಂದ 24,000 ರೂಪೀಸ್ ನ ಇನ್ಅಡ್ಮಿಸಿಬಲ್ ಮಾಡಿದ್ದೀವಿ. ಅಲ್ಲಿಗೆ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 36,000, ಪಾರ್ಟ್ನರ್ಸ್ ರೆಮ್ಯುನರೇಷನ್ 9,72,000, ಹಾಗೆ ಇನ್ಅಡ್ಮಿಸಿಬಲ್ ಐಟಮ್ಸ್ 1,65,000. ಇಷ್ಟು ಆಡ್ ಮಾಡಿದ್ರೆ 28,11,000 ರೂಪೀಸ್ ಬರ್ತಾ ಇದೆ. ಇದರಲ್ಲಿ ಕೆಲವು ಐಟಮ್ಸ್ ನ ನಾವು ಮೈನಸ್ ಮಾಡಬೇಕು. ಯಾವ್ಯಾವ ಐಟಮ್ಸ್ ನ ಮೈನಸ್ ಮಾಡಬೇಕು ಅಂದ್ರೆ ಯಾವ್ದಾವ್ದು ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂತ ಎಲ್ಲಾ ಇನ್ಕಮ್ಸ್ ನ ಅವ್ನು ಕ್ರೆಡಿಟ್ ಮಾಡ್ಬಿಟ್ಟಿದ್ದಾನೆ. ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿದ್ರೆ ಗ್ರಾಸ್ ಪ್ರಾಫಿಟ್ ಗೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹಾಕಿದ್ದಾರೆ. ಎಲ್ಲಪ್ಪ ಚಾರ್ಜ್ ಮಾಡ್ತೀವಿ ಇದನ್ನ, ನಾವು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮಾಡ್ತೀವಿ, ಬಿಸ್ನೆಸ್ ಇನ್ಕಮ್ ಅಲ್ಲಿ ಸೇರಿಸ್ತೀವಿ ಇಲ್ಲ. ಅದಕ್ಕೆ ನಾನು ಮಾಡಿದೀನಿ ಇನ್ಕಮ್ ಫ್ರಮ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಇನ್ಅಡ್ಮಿಸಿಬಲ್ ಇನ್ಕಮ್ ಅಲ್ಲಿ ಮೈನಸ್ ಮಾಡ್ತಾ ಇದ್ದೀನಿ. ಹಾಗೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಇದೆ. ನೋಡಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಡಿವಿಡೆಂಡ್ಸ್ ಇವೆಲ್ಲ ಈ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಇಲ್ಲೆಲ್ಲ ಯಾವ್ದು ತಗೊಳ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ತಾನೆ ತಗೊಳ್ತೀವಿ. ಅದಕ್ಕೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ನ ಕೂಡ ಆಡ್ ಮಾಡಿದ್ದೀವಿ, ಐ ಮೀನ್ ಲೆಸ್ ಮಾಡಿದ್ದೀವಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಪ್ಲಾಟ್ ಅಂತ ಇದೆ. ಒಂದು ಲ್ಯಾಂಡ್ ಅನ್ನ ಮಾಡಿದೀವಿ, ಅದರಲ್ಲಿ 3 ಲಕ್ಷ ರೂಪಾಯಿ ಲಾಭ ಬಂದಿದೆ, ಅದನ್ನ ನಾವು ಕ್ಯಾಪಿಟಲ್ ಗೇನ್ ಅಂತಾನೆ ತಗೊಳ್ತೀವಿ. ಅದನ್ನು ಕೂಡ ಇಲ್ಲಿ ಮೈನಸ್ ಮಾಡ್ತಾ ಇದೀನಿ. ಅಲ್ಲಿಗೆ ಒಟ್ಟು ಮೈನಸ್ ಮಾಡೋ ಐಟಮ್ ಟೋಟಲ್ ಮಾಡಿದ್ರೆ 4,95,000 ರೂಪೀಸ್ ಬರ್ತಾ ಇದೆ. ಈಗ ಈ 28,11,000 ಅಲ್ಲಿ 4,95,000 ರೂಪೀಸ್ ಮೈನಸ್ ಮಾಡಿದ್ರೆ 23,16,000 ರೂಪೀಸ್ ಬರ್ತಾ ಇದೆ. ನಾವು ಇದನ್ನ ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಈಗ ಸ್ಟೆಪ್ ನಂಬರ್ 1 ಬುಕ್ ಪ್ರಾಫಿಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಕೇಳಿದಾನೆ, ಟೋಟಲ್ ಇನ್ಕಮ್ ಕೇಳಿರೋದು. ಈಗ ಟೋಟಲ್ ಇನ್ಕಮ್ ಅಂತ ಫರ್ಮ್ ಮಾಡಬೇಕು ಅಂದ್ರೆ ಫಸ್ಟ್ ಬಿಸ್ನೆಸ್ ಇನ್ಕಮ್ ಎಷ್ಟು ಅಂತ ಮಾಡಬೇಕು, ಫರ್ಮ್ ಬಿಸ್ನೆಸ್ ಇನ್ಕಮ್ ಎಷ್ಟು. ಅದಕ್ಕೆ ನಮ್ಗೆ ಬೇಸ್ ಬುಕ್ ಪ್ರಾಫಿಟ್ ಎಷ್ಟಿದೆ, 23,11,000 ಇದೆ. ಅದರಲ್ಲಿ ನಾವು ಅಲೋವಬಲ್ ರೆಮ್ಯುನರೇಷನ್ ಕೊಡಬೇಕು. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ. ಅಲೋವಬಲ್ ರೆಮ್ಯುನರೇಷನ್ ಅಲ್ಲಿ ಫಸ್ಟ್ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು, 9,72,000 ಆಗಿದೆ. ಇದಕ್ಕೆ ನಾವು ಸ್ಟ್ಯಾಚುಟರಿ ಲಿಮಿಟ್ ಅನ್ನ ಕಂಪೇರ್ ಮಾಡ್ತೀವಿ. ಆಕ್ಚುಯಲ್ ರೆಮ್ಯುನರೇಷನ್ ನ ಅಥವಾ ಸ್ಟ್ಯಾಚುಟರಿ ಲಿಮಿಟ್ ಅಲ್ಲಿ ಬರ್ತಕ್ಕಂತ ರೆಮ್ಯುನರೇಷನ್ ಅಲ್ಲಿ ಯಾವ್ದು ಕಡಿಮೆ ಇದ್ರೆ ಅದನ್ನೇ ಕೊಡ್ತೀವಿ. ಈಗ ಸ್ಟ್ಯಾಚುಟರಿ ಲಿಮಿಟ್ ಅಲ್ಲಿ ಏನ್ ಹೇಳುತ್ತೆ, ಬುಕ್ ಪ್ರಾಫಿಟ್ ಎಷ್ಟಿದೆ ಅಂತ ನೋಡ್ತೀವಿ. ಬುಕ್ ಪ್ರಾಫಿಟ್ 3 ಲಕ್ಷಕ್ಕಿಂತಲೂ ಜಾಸ್ತಿ ಇದೆಯಾ ಅಂದ್ರೆ ಎಸ್ ಜಾಸ್ತಿ ಇದೆ. ಎಷ್ಟಿದೆ, 23,16,000 ರೂಪೀಸ್ ಇದೆ. ಹಾಗಾದ್ರೆ ಈ 23,16,000 ಅಲ್ಲಿ
ಮೊದಲ ಮೂರು ಲಕ್ಷಕ್ಕೆ 90% ಅಷ್ಟು ಅಂದ್ರೆ 23,16,000 ಮೊದಲ ಮೂರು ಲಕ್ಷಕ್ಕೆ 90% 2,70,000 ರೂಪೀಸ್ ಹಾಕ್ತೀವಿ. ಉಳಿದಿದ್ದು ಅಂದ್ರೆ 23,16,000 ಮೂರು ಲಕ್ಷ ಹೋದ್ರೆ ಇನ್ನ 20,16,000 ಮೇಲೆ 20,16,000 ಮೇಲೆ 60% 12,09,600 ಅಲ್ಲಿಗೆ ಈ 2,90% ಆನ್ 3,00,000 60% ಆನ್ 20,16,000 ಎರಡು ಟೋಟಲ್ ಮಾಡಿದ್ರೆ 14,79,600 ಬರ್ತಾ ಇದೆ. ಕರೆಕ್ಟಾ? ಈಗ ಆಕ್ಚುವಲ್ ಮತ್ತೆ ಸ್ಟ್ಯಾಚುಟರಿ ಲಿಮಿಟ್ ಎರಡು ಕಂಪೇರ್ ಮಾಡಿದ್ರೆ ಇದ ಇದ ನೋಡಿದ್ರೆ ಯಾವ ಕಡಿಮೆ ಇದೆ, 9,72,000 ಕಡಿಮೆ ಇದೆ. ಅದಕ್ಕೆ ಈ ಬುಕ್ ಪ್ರಾಫಿಟ್ ಅಲ್ಲಿ ಅಲೋಬಲ್ ರೆಮ್ಯುನರೇಷನ್ ಅನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಫರ್ಮ್ ಅಂತ ಹೇಳ್ತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಫರ್ಮ್ ಎಷ್ಟು, 13,44,000 ಬಂತು. ಇದು ಬರೀ ಇನ್ಕಮ್ ಆಫ್ ಫರ್ಮ್ ಅಷ್ಟೇ, ಟೋಟಲ್ ಇನ್ಕಮ್ ಅಲ್ಲ. ಓಕೆನಾ? ಈಗ ಒಬ್ಬ ಇಂಡಿವಿಜುವಲ್ ಯಾವ ತರ 5x ಆಫ್ ಇನ್ಕಮ್ ಇರುತ್ತೆ ಅದೇ ತರ ಪಾರ್ಟ್ನರ್ಶಿಪ್ ಫರ್ಮ್ಗೆ ಸ್ಯಾಲರಿ ಬಿಟ್ಟು ಬೇರೆ ಎಲ್ಲಾ ಇನ್ಕಮ್ಸ್ ಇರುತ್ತೆ, ಎಲ್ಲಾ ಹೆಡ್ಸ್ ಆಫ್ ಇನ್ಕಮ್ ಇರುತ್ತೆ. ಮೊದಲು ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂತು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದಕ್ಕೆ ಕ್ವಶನ್ ಪೇಪರ್ ಏನು ನೋಡಕ್ ಹೋಗ್ಬೇಡಿ, ನೋಡಿ ಕ್ವಶನ್ ಏನು ನೋಡಕ್ ಹೋಗ್ಬೇಡಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಲ್ಲಿ ಸಿಗುತ್ತೆ, ಇಲ್ಲಿ ಇನ್ಅಡ್ಮಿಸಿಬಲ್ ಹಾಕಿದೀವಲ್ವಾ, 1,80,000 ಇಲ್ಲಿ ಹಾಕಿ. ಕ್ಯಾಪಿಟಲ್ ಏನು ನೋಡಕ್ ಹೋಗ್ಬೇಡಿ, ಇಲ್ಲಿ ಇದೆ 3,00,000 ರೂಪೀಸ್ ಹಾಕಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆ ಅದನ್ನ ಹಾಕಿ. ಈಗ ಬಿಸ್ನೆಸ್ ಇನ್ಕಮ್, ಹೌಸ್ ಪ್ರಾಪರ್ಟಿ ಇನ್ಕಮ್, ಕ್ಯಾಪಿಟಲ್ ಗೇನ್ಸ್, ಅದರ್ ಸೋರ್ಸಸ್ ಇಷ್ಟು ಟೋಟಲ್ ಮಾಡಿದ್ರೆ 18,39,000 ರೂಪೀಸ್ ನಮ್ಗೆ ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಈ ಗ್ರಾಸ್ ಟೋಟಲ್ ಇನ್ಕಮ್ಗೆ ನಾವು ಡಿಡಕ್ಷನ್ ಕೊಡ್ತೀವಿ. ಏನ್ ಡಿಡಕ್ಷನ್ ಅಂತ ಹೇಳಿದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಅಂತ ಹೇಳ್ತೀವಿ. 80G ಏನ್ ಹೇಳುತ್ತೆ ಅಂದ್ರೆ ಡೊನೇಷನ್ಸ್ ಅಂತ ಹೇಳುತ್ತೆ. ಒಂದು ಫರ್ಮ್ ಆಗ್ಲಿ, ಒಬ್ಬ ಇಂಡಿವಿಜುವಲ್ ಆಗ್ಲಿ, ಯಾರೇ ಆಗ್ಲಿ, ಏನಾದ್ರೂ ಡೊನೇಷನ್ ಕೊಟ್ಟಿದ್ರೆ ನೀವು ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಡಿಡಕ್ಷನ್ ತಗೊಳ್ಬಹುದು ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಡೊನೇಷನ್ ಕೊಡ್ತಾ ಇರೋದು ಯಾರಿಗೆ, ಪಾರ್ಟ್ನರ್ಶಿಪ್ ಫರ್ಮ್ ಬಂದು ಯಾರಿಗೆ ಡೊನೇಷನ್ ಕೊಡ್ತಾ ಇದೆ ಅಂದ್ರೆ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಕೊಡ್ತಾ ಇರೋದು. ಈ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ಗೆ ಏನೇ ಡೊನೇಷನ್ ಕೊಡ್ಲಿ, ಎಷ್ಟೇ ಅಮೌಂಟ್ ಡೊನೇಷನ್ ಕೊಡ್ಲಿ, 100% ಡಿಡಕ್ಷನ್ ಸಿಗುತ್ತೆ. ಅಂದ್ರೆ ನೀವು ಡೊನೇಷನ್ 10,00,000 ಕೊಟ್ಟರು 10,00,000 ಡಿಡಕ್ಷನ್ ಸಿಗುತ್ತೆ. ಇಲ್ಲಿ 60,000 ರೂಪಾಯಿ 60,000 ರೂಪೀಸ್ ಡೊನೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ 16,39,000 ಅಲ್ಲಿ 60,000 ಡಿಡಕ್ಷನ್ 100% ಕೊಟ್ಟು ಉಳಿದಿರೋದನ್ನ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಈಗ ಮೊದಲನೇ ಕ್ವಶನ್ 90% ಆನ್ಸರ್ ಮಾಡಿದೀವಿ. ಇನ್ನ 10% ಏನಪ್ಪಾ ಅಂದ್ರೆ ಈ ಟೋಟಲ್ ಇನ್ಕಮ್ ಮೇಲೆ ಯಾವ ರೀತಿ ಟ್ಯಾಕ್ಸ್ ಮಾಡೋದು ಅಂತ ಹೇಳಿ. ಈಗ ಟ್ಯಾಕ್ಸ್ ಮಾಡೋದಕ್ಕೆ ನಮ್ಗೆ 4 ತರ ಇನ್ಕಮ್ ಇದೆ. ಎಷ್ಟರ ಇನ್ಕಮ್ ಇದೆ, 4 ತರ ಇನ್ಕಮ್ ಇದೆ. ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದೆ, 3,00,000 ರೂಪಾಯಿ ಇದೆ. ಅದ್ರ ಮೇಲೆ 20% ಟ್ಯಾಕ್ಸ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡಿ. ಇದು ರೂಲ್ಸ್ ಇರೋದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಎಷ್ಟು, 20% ಟ್ಯಾಕ್ಸ್ ಮಾಡ್ತೀವಿ. ಉಳಿದ ಇನ್ಕಮ್ ಅಂದ್ರೆ 17,79,000 ಅಲ್ಲಿ 3,00,000 ಹೋದ್ರೆ ಇನ್ನ 14,79,000 ರೂಪೀಸ್ ಮೇಲೆ 30% ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲಿಗೆ ಒಟ್ಟು ಟ್ಯಾಕ್ಸ್ ಅಮೌಂಟ್ 5,03,700 ಬಂತು. ಓಕೆನಾ? ಈಗ ಸಪೋಸ್ ನಮ್ಗೆ ಈ ಟೋಟಲ್ ಇನ್ಕಮ್ ಏನಾದ್ರೂ 1 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಬಂದಿದ್ರೆ ನಾವು 12% ಸರ್ಚಾರ್ಜ್ ಅನ್ನ ಕಟ್ಟಬೇಕಾಗಿತ್ತು. ಯಾವಾಗ ಸರ್ಚಾರ್ಜ್ ಆಗ್ತೀವಿ? ಇಫ್ ದ ಟೋಟಲ್ ಇನ್ಕಮ್ ಎಕ್ಸೀಡ್ಸ್ 1,00,000 ರೂಪೀಸ್, 1,00,000ಕ್ಕಿಂತಲೂ ಜಾಸ್ತಿ ಆದ್ರೆ. ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ನಮಗೆ ಟೋಟಲ್ ಇನ್ಕಮ್ 1,00,000, 1 ಕೋಟಿ ರೂಪಾಯಿಗಿಂತಲೂ ಇಲ್ಲ, ಅದಕ್ಕೆ ಸರ್ಚಾರ್ಜ್ ಇಲ್ಲ. ಈಗ ಈ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತ ಟ್ಯಾಕ್ಸ್ ಅಮೌಂಟ್ ಮೇಲೆ ನಾವು ಏನಾಗ್ತೀವಿ, ಸೆಸ್ ಆಗ್ತೀವಿ. ಎಂತ ಸೆಸ್ ಅಂದ್ರೆ ಎಜುಕೇಶನ್ ಸೆಸ್ ಅಂಡ್ ಸೆಕೆಂಡರಿ ಹೈಯರ್ ಎಜುಕೇಶನ್ ಸೆಸ್ ನ 3% ಅನ್ನ ಹಾಕ್ತೀವಿ. ಈ 3% ಯಾವ್ದ್ರ ಮೇಲೆ ಮಾಡ್ತೀವಿ ಅಂದ್ರೆ ಈ 5,03,700 ಮೇಲೆ 3% 15,111 ರೂಪೀಸ್ ಬರುತ್ತೆ. ಸೊ ಇದನ್ನ ಟೋಟಲ್ ಮಾಡಿದ್ರೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 5,18,811 ರೂಪೀಸ್ ಬರುತ್ತೆ. ಇದಕ್ಕೆ ಮೊದಲನೇ ಕ್ವಶನ್ ಗೆ ಇಲ್ಲಿವರೆಗೂ ಆನ್ಸರ್. ಇಲ್ಲಿವರೆಗೂ ಮಾಡಿದ್ರೆ ನಿಮ್ಗೆ 14 ಮಾರ್ಕ್ಸ್ ಗೆ ಅರೌಂಡ್ 12 ಮಾರ್ಕ್ಸ್ ಅಥವಾ ಒಂದು 10 ಮಾರ್ಕ್ಸ್ ಬರಬಹುದು ಅಂತ ಅನ್ಸುತ್ತೆ. ಎರಡನೇ ಕ್ವಶನ್ ಕೇಳಿದ್ದಾನೆ,
ವಾಟ್ ಈಸ್ ದ ಇನ್ಕಮ್ ಆಫ್ ದ ಪಾರ್ಟ್ನರ್ಸ್ ಅಂತ ಕೇಳಿದ್ದಾನೆ. ಪಾರ್ಟ್ನರ್ಸ್ ಇನ್ಕಮ್ ಏನು ಅಂತ ಕೇಳಿದ್ದಾನೆ. ಈಗ ಪಾರ್ಟ್ನರ್ಗೆ ಇನ್ಕಮ್ ಏನಪ್ಪ ಅಂದ್ರೆ, ಈ ಶಾನ್ ಮತ್ತು ವೆಂಕಟ್ ಇಬ್ರು ವರ್ಕಿಂಗ್ ಪಾರ್ಟ್ನರ್ಸ್ ಇಂದ ಪಾರ್ಟ್ನರ್ಶಿಪ್ ಬರ್ ಹೌದಾ ಇಲ್ವೋ, ಅವರು ಸ್ಯಾಲರಿ ತಗೊಳ್ತಾ ಇದಾರೆ. ಎಸ್ ಎಸ್ ತಗೊಳ್ತಾ ಇದಾರೆ 5,40,000, 4,32,000 ತಗೊಳ್ತಾ ಇದಾರೆ ಹೌದಾ. ಅದನ್ನ ನಾವೇನ್ ಮಾಡಿದೀವಿ ಇಲ್ಲಿ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿದೀವಿ, ಅಂದ್ರೆ ಡಿಡಕ್ಟ್ ಮಾಡಿದೀವಿ ಹೌದಾ. ಪಾರ್ಟ್ನರ್ಶಿಪ್ ಫರ್ಮ್ ಈ 9,72,000 ಮೇಲೆ ಟ್ಯಾಕ್ಸ್ ಕಟ್ತಾ ಇಲ್ಲ. ಅದೆಲ್ಲ ಯಾರಿಗೆ ಇನ್ಕಮ್? ಪಾರ್ಟ್ನರ್ಸ್ ಇನ್ಕಮ್. ಹಾಗಾದ್ರೆ ಪಾರ್ಟ್ನರ್ಸ್ ಏನದು, ಪಾರ್ಟ್ನರ್ಸ್ ಆ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಹಾಗಾದ್ರೆ ಅವ್ರಿಗೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಒಂಥರ ಇನ್ಕಮ್ ಆಗುತ್ತೆ. ಓಕೆನಾ, ಅಲ್ಲಿಗೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಎಷ್ಟು 5,40,000, 4,32,000 ಇಟ್ ಈಸ್ ದ ಟೋಟ್ ಇನ್ಕಮ್ ಆಫ್ ದ ಪಾರ್ಟ್ನರ್. ಎರಡನೇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡಿ, ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರೋದು 84,000 to 96,000 ಕರೆಕ್ಟಾ. ಆದ್ರೆ ರೂಲ್ಸ್ ಏನ್ ಹೇಳುತ್ತೆ 184(40)B ನಲ್ಲಿ ಏನ್ ಹೇಳುತ್ತೆ ಅಂದ್ರೆ 12% ಗಿಂತಲೂ ಜಾಸ್ತಿ ಕೊಡಬಾರದು ಅಂತ ಹೇಳುತ್ತೆ. ಅಲ್ಲಿಗೆ 84,000 ಅಲ್ಲಿ 12,000 rupees ನ ಮಾತ್ರ ಆಡ್ ಮಾಡಿದ್ವಿ, ಇಲ್ಲಿ 24,000 rupees ಮಾತ್ರ ಆಡ್ ಮಾಡಿದ್ವಿ. ಯಾರ್ಯಾರಿಗೆ? ಎಸ್ ಗೆ, ವಿ ಗೆ. ಅಲ್ಲಿಗೆ ಟೋಟಲ್ 36,000 ಮೇಲೆ ಟ್ಯಾಕ್ಸ್ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೆಟ್ ಪ್ರಾಫಿಟ್ ಗೆ ಇದನ್ನ ಆಡ್ ಮಾಡಿದೀವಿ. ಆಡ್ ಮಾಡಿದ್ರೆ ಇಲ್ಲಿ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ ಹೌದಾ. ಈ ಟೋಟಲ್ ಇನ್ಕಮ್ ಅಲ್ಲಿ 36,000 rupees ಸೇರ್ಕೊಂಡಿದೆ, ಅದ್ರ ಮೇಲೆ ಆಲ್ರೆಡಿ ಟ್ಯಾಕ್ಸ್ ಮಾಡಿದೀವಿ. ಹಾಗಾದ್ರೆ ಪಾರ್ಟ್ನರ್ಗೆ ಇನ್ಕಮ್ ಏನಪ್ಪ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ಕಮ್ ಏನಪ್ಪ ಅಂದ್ರೆ, ಅವರು ಆಡ್ ಮಾಡಿರೋದು ಬಿಟ್ಟು ಮಿಕ್ಕಿರೋದು ಎಷ್ಟಿದೆ, 84,000 ಟೋಟಲ್ ಇಂಟ್ರೆಸ್ಟ್, ಅದರಲ್ಲಿ 12,000 ನ ಪಾರ್ಟ್ನರ್ಶಿಪ್ ಫರ್ಮ್ ಟ್ಯಾಕ್ಸ್ ಕಟ್ಟಿದೆ, ಇನ್ನ 72,000 ಮೇಲೆ ಪಾರ್ಟ್ನರ್ಸ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ, ಯಾಕಂದ್ರೆ ಅದು ಪಾರ್ಟ್ನರ್ಸ್ ಗೆ ಇನ್ಕಮ್ ಆಗುತ್ತೆ. ಅದೇ ತರ ವೆಂಕಟ್ ಗೆ 96,000 ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇತ್ತು, ಅದರಲ್ಲಿ 24,000 rupees ಏನೋ ಫರ್ಮ್ ಕಟ್ತಾ ಇದೆ ಟ್ಯಾಕ್ಸ್, ಇನ್ನ 72,000 ಅಂದ್ರೆ 96,000 - 24,000 - 72,000. ಅಲ್ಲಿಗೆ ಶಾನ್ ಟೋಟಲ್ ಇನ್ಕಮ್ 6,12,000, ವೆಂಕಟ್ 5,04,000 rupees ಆಗುತ್ತೆ. ಸೊ ಇಷ್ಟು ಮಾಡಿದ್ರೆ ಇನ್ನೂ ಒಂದ್ 2 marks ಬರುತ್ತೆ, ಟೋಟಲ್ ಆಗಿ 14 marks ಬರುತ್ತೆ. ಗೈಸ್, ಇದು 2017 years ಕ್ವಶನ್ ಪೇಪರ್. ನನಗೆ ಗೊತ್ತು ತುಂಬಾ ದೊಡ್ಡದಾಗಿದೆ, ಅರ್ಥ ಮಾಡ್ಕೊಳ್ಳೋ ಕಷ್ಟ ಅಂತ ಅನ್ನಿಸ್ಬೋದು, ಆದ್ರೆ ಒಂದು 4-5 ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ, ಎಕ್ಸಾಮಿನೇಷನ್ ಗೆ ನಿಮ್ಗೆ ಇದೇ ತರದ ಕ್ವಶನ್ ಬರುತ್ತೆ. ನಾಲೆಡ್ಜ್ ಪಾಯಿಂಟ್ ಇಂದ ಕೂಡ ತುಂಬಾ ಒಳ್ಳೆ ಕ್ವಶನ್ ಇದು, ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕೆಂದ್ರೆ ಹೊಸ ಹೊಸ ವಿಡಿಯೋಸ್ ನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನಿಮಗೆ ಆಟೋಮೆಟಿಕ್ ಆಗಿ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ನೀವು ನೋಡಬಹುದು. ಓಕೆನಾ, ಥ್ಯಾಂಕ್ ಯು.